ಇನ್ನು ಸಿಎಂ ಇಬ್ರಾಹಿಂ ಬಂಡಾಯಕ್ಕೆ ಬ್ರೇಕ್ ಹಾಕೋದಕ್ಕೆ ದಳಪತಿಗಳು ಪ್ಲಾನ್ ಮಾಡ್ತಾ ಇದ್ದಾರೆ. ಶೀಘ್ರದಲ್ಲೇ ರಾಜ್ಯ ಅಥವಾ ರಾಷ್ಟ್ರೀಯ ಕಾರ್ಯಕಾರಿಣಿಗೆ ಚಿಂತನೆ ನಡೆಸ್ತಾ ಇದ್ದಾರೆ. ಪಕ್ಷದ ರಾಜ್ಯಾಧ್ಯಕ್ಷರೇ ಈ ರೀತಿಯಾಗಿ ನಡ್ಕೊಳ್ತಾ ಇರೋದ್ರಿಂದ ಅದಕ್ಕೊಂದು ಕ್ರಮ ಆಗ್ಬೇಕು. ಹೀಗಾಗಿ JDS ಶಾಸಕಾಂಗ ಸಭೆ, ಕೋರ್ ಕಮಿಟಿ ಸಭೆ ಕರೆಯೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಸಭೆಯಲ್ಲಿ ಸಿಎಂ ಇಬ್ರಾಹಿಂ ವಿಚಾರವಾಗಿ ದೃಢ ನಿರ್ಧಾರಕ್ಕೆ ಚಿಂತನೆ ಕೂಡ ನಡೆಸಿದ್ದಾರೆ. ಪಕ್ಷ ವಿರೋಧಿ ಚಟುವಟಿಕೆಯಾಡಿ ಇಬ್ರಾಹಿಂಗೆ ನೋಟಿಸ್ ನೀಡಬಹುದಾದ ಸಾಧ್ಯತೆ ಕೂಡ ಇದೆ ಎನ್ನಲಾಗ್ತಾ ಇದೆ. ಕಾನೂನಾತ್ಮಕವಾಗಿ ಏನೆಲ್ಲ ಸಾಧ್ಯ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದಾರೆ HDK ಸೇರಿದ ಹಾಗೆ ಇನ್ನುಳಿದ ನಾಯಕರು. ಸಿಎಂ ಇಬ್ರಾಹಿಂ ಅಂದರೆ NDA ಜೊತೆಗೆ BJPಯ ಜೊತೆಗೆ HDK ಮಾತನಾಡಿಕೊಂಡು ಮೈತ್ರಿಗೆ ಓಕೆ ಅಂತ ಹೇಳಿದ ಬೆನ್ನಲ್ಲೇ ಅದಕ್ಕೆ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದಂತಹ ಸಿಎಂ ಇಬ್ರಾಹಿಂ, ನಾನು ರಾಜ್ಯಾಧ್ಯಕ್ಷ ಇದ್ದೀನಿ, ಒರಿಜಿನಲ್ JDS ನಮ್ಮದು ಅಂತೆಲ್ಲ ಹೇಳಿದ್ರಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಡೀಟೇಲ್ಸ್ ಕೊಡ್ತಾರೆ ಮಂಜುನಾಥ್. ಮಂಜುನಾಥ್, ನಿನ್ನೆಯ ಸಿಎಂ ಇಬ್ರಾಹಿಂರ ಹೇಳಿಕೆಗಳು ಅಂದರೆ ನಾನು ಪಕ್ಷದ ರಾಜ್ಯಾಧ್ಯಕ್ಷ ಅಂತ ಹೇಳಿದರು, ಸಮಯ ಬಂದರೆ ಉಚ್ಚಾಟನೆ ಬಗ್ಗೆ ಯೋಚನೆ ಮಾಡ್ತೀನಿ ಅಂದರು. ಇತ್ತ ಅವರ ಪದಚ್ಯುತಕ್ಕೆ ಸಂಬಂಧಪಟ್ಟ ಹಾಗೆಯೂ ಯೋಚನೆ ಆಗ್ತಾ ಇದೆ ಮತ್ತೊಂದು ಕಡೆಯಿಂದ. ದಳಪತಿಗಳ ನಡೆ ಏನು ಅಂತ ವಿಜಯ್, ಏನು NDA ಜೊತೆ ಮೈತ್ರಿ ಒಂದು ಒಪ್ಪಂದ ಆಗಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳು ಕೂಡ ಈಗಾಗಲೇ ಚರ್ಚೆ ಆಗ್ತಿರುವಂತದ್ದು, ಪರ ವಿರೋಧ ಚರ್ಚೆಗಳಾಗ್ತಿದೆ. ಆದ್ರೆ ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ JDS ರಾಜ್ಯಾಧ್ಯಕ್ಷರಾಗಿದ್ದಂತ ಇಬ್ರಾಹಿಂ ಅವರು ವಿರೋಧವನ್ನು ಪಡಿಸಿದ್ರು, ಜೊತೆಗೆ ಪ್ರತ್ಯೇಕ ಸಭೆಯನ್ನು ಕೂಡ ನಡೆಸಿ ಅಭಿಪ್ರಾಯ ಸಂಗ್ರಹ ಮಾಡಿ JDS ಏನು NDA ಮೈತ್ರಿಕೂಟದ ಜೊತೆ ಹೋಗೋದಿಲ್ಲ, NDA ಮೈತ್ರಿಕೂಟದ ಜೊತೆಗೆ ಹೋಗುತ್ತೆ ಅನ್ನೋ ಒಂದು ಘೋಷಣೆಯನ್ನ ಮಾಡಿದ್ರು. ಹೀಗಾಗಿ JDS ಪಾಳ್ಯದಲ್ಲಿ ಸಾಕಷ್ಟು ಆತಂಕ ಶುರುವಾಗಿರುವಂತದ್ದು, ಜೊತೆಗೆ ಕಾರ್ಯಕರ್ತರಲ್ಲಿ ಮುಖಂಡರಲ್ಲೂ ಕೂಡ ಒಂದಷ್ಟು ಏನು ಯಾವ ಗೊಂದಲಗಳು ಕೂಡ ಉಂಟಾಗಿರುವಂತದ್ದು. ಹೀಗಾಗಿ ಈ ಎಲ್ಲ ಗೊಂದಲಗಳ ಹಿನ್ನೆಲೆಯಲ್ಲಿ ದಳಪತಿಗಳು ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಳ್ಳಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ಶಾಸಕರು ಮತ್ತೆ ಮುಖಂಡರು, ಪಕ್ಷದ ಮುಖಂಡರುಗಳು ದಳಪತಿಗಳು ಒಂದಷ್ಟು ಸಲಹೆಗಳನ್ನು ಕೊಟ್ಟಿದ್ದರು, ಆದಷ್ಟು ಬೇಗ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಿ, ಇಲ್ಲದೇ ಇದ್ರೆ ಇದು ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ಸಾಕಷ್ಟು ಡ್ಯಾಮೇಜ್ ಆಗುತ್ತೆ ಅನ್ನೋ ಮಾತನ್ನ ಹೇಳಿರುವಂತದ್ದು. ಹೀಗಾಗಿ ದಳಪತಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಾನೂನು ತಜ್ಞರ ಜೊತೆ ಸಲಹೆಯನ್ನು ಕೂಡ ಪಡ್ಕೊಂಡಿದ್ದಾರೆ. ಜೊತೆಗೆ ಮುಂದುವರೆದ ಭಾಗವಾಗಿ ಈಗ ಏನು ರಾಷ್ಟ್ರೀಯ ಅಥವಾ ರಾಜ್ಯ ಕಾರ್ಯಕಾರಿಣಿ ಸಭೆಯನ್ನು ಕರಿಬೇಕು, ಜೊತೆಗೆ ಶಾಸಕಾಂಗ ಸಭೆ, ಕೋರ್ ಕಮಿಟಿ ಸಭೆಯನ್ನು ಒಂದು ಕರೆದು ಈ ಸಭೆಯಲ್ಲಿ ಇಬ್ರಾಹಿಂ ಅವರ ವಿಚಾರವನ್ನು ಪ್ರಸ್ತಾಪ ಮಾಡಿ ಅವರು ಯಾವ ಪಕ್ಷ ವಿರೋಧ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ, ಜೊತೆಗೆ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು, ಈ ನಮ್ಮ ಮುಂದೆ ಇರುವಂತಹ ಆಪ್ಷನ್ಸ್ ಏನು ಅನ್ನೋದ್ರ ಬಗ್ಗೆ ಕೂಡ ಶಾಸಕರುಗಳು ಜೊತೆಗೆ ಪಕ್ಷದ ಮುಖಂಡರುಗಳಿಗೆ ಒಂದು ಅಭಿಪ್ರಾಯವನ್ನು ಅವ್ರಿಗೆ ಅವ್ರ ಮುಂದೆ ಇಟ್ಟು ಅವರ ಅಭಿಪ್ರಾಯವನ್ನು ಸಂಗ್ರಹಿಸಿ ನಂತರ ಸಿಎಂ ಇಬ್ರಾಹಿಂ ಅವರಿಗೆ ಒಂದು ನೋಟಿಸ್ ಕೊಡ್ಲಿಕ್ಕೂ ಕೂಡ ಚಿಂತನೆಯನ್ನ ದಳಪತಿಗಳು ನಡೆಸಿದ್ದಾರೆ ಅನ್ನೋ ಮಾಹಿತಿ ಈಗ ಲಭ್ಯ ಆಗಿರುವಂತದ್ದು. ಹಾಗಾಗಿ ಶೀಘ್ರದಲ್ಲೇ ಅಂದ್ರೆ ಈ 2-3 ದಿನಗಳಲ್ಲಿ ಅಥವಾ ದಸರಾ ಹಬ್ಬದ ಮುಗಿದ ನಂತರ ದಳಪತಿಗಳು ಈ ಒಂದು ಏನು ರಾಷ್ಟ್ರೀಯ ಕಾರ್ಯಕಾರಿಣಿ ಅಥವಾ ರಾಜ್ಯ ಕಾರ್ಯಕಾರಿಣಿ ಸಭೆಯನ್ನು ಕರೆದು ಈ ಒಂದು ತೀರ್ಮಾನ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಒಂದು ಚಿಂತನೆ ನಡೆಸಿದ್ರೆ, ಜೊತೆಗೆ ಇಬ್ರಾಹಿಂ ಅವರ ವಿಚಾರವಾಗಿ ಒಂದು ದೃಢ ಸಂಕಲ್ಪ ಅಂದ್ರೆ ದೃಢ ನಿರ್ಧಾರವನ್ನು ತೆಗೆದುಕೊಳ್ಬೇಕು, ಆ ಮೂಲಕ ಪಕ್ಷ ಏನು ನಿರ್ಧಾರ ತೆಗೆದುಕೊಂಡಿತ್ತು ಅದಕ್ಕೆ ತಾವು ಏನು NDA ಮೈತ್ರಿಕೂಟ ಸೇರೋದಕ್ಕೆ ಅದಕ್ಕೆ ನಾವೆಲ್ಲರೂ ಬದ್ಧ ಆಗಿರ್ಬೇಕು, ಯಾಕಂದ್ರೆ ಇಬ್ರಾಹಿಂ ಅವರು ಈ ರೀತಿ ಹೇಳಿಕೆಗಳು ಕೊಡೋದ್ರಿಂದ ಇದು ಮೈತ್ರಿ ಮೇಲೆ ಸಾಕಷ್ಟು ಎಫೆಕ್ಟ್ ಆಗುತ್ತೆ, ಜೊತೆಗೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಇದು ಎಫೆಕ್ಟ್ ಆಗುವ ಹಿನ್ನೆಲೆಯಲ್ಲಿ ಆದಷ್ಟು ಬೇಗ ಇದನ್ನ ಒಂದು ಏನೋ ಇದು ಈ ಒಂದು ಏನು ಗೊಂದಲ ಇದೆ ಇದು ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅನ್ನೋದು ಈಗ ದಳಪತಿಗಳ ಚಿಂತನೆ ಆಗಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಮಂಜುನಾಥ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.